ಇದು ಊರಿನಲ್ಲಿ ಒಂದು ಒಗ್ಗಟ್ಟಿನ ಪ್ರದರ್ಶನ. ಗ್ರಾಮಕ್ಕೆ ಒಂದು ಒಳಗುಳಿತಾಗಲಿ ಅನ್ನೋ ಉದ್ದೇಶ ಅಷ್ಟೇ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥ ಸಂದೇಶ ನೀಡ್ತಾ ಇದ್ದೀವಿ. ಇದು ತಲೆ ತಲಾಂತರದಿಂದ ಮಾಡ್ಕೊಂಡ್ಬಂದಿದ್ದಾರೆ ಹಿರಿಯರು. ಇಡೀ ಗ್ರಾಮದ ಜನ ಒಂದೆಡೆ ಸೇರಿ ಭೇದ ಭಾವ ಮರೆತು ತಮ್ಮ ತಮ್ಮ ಮನೆಗಳಿಂದ ದವಸ ಧಾನ್ಯಗಳನ್ನು ತಂದು ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡಿ ಗ್ರಾಮದ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ಭೋಜನ ಸವಿಯುವ ಮೂಲಕ ಒಗ್ಗಟ್ಟನ್ನು ಪ್ರದರ್ಶಿಸಲು ವನ ಮಹೋತ್ಸವ ಕಾರಣವಾಗಿದೆ ಎಂದರೆ ತಪ್ಪಾಗಲಾರದು. ತಾತ ಮುತ್ತಾತನ ಕಾಲದ ಜಾರಿಯಲ್ಲಿರ್ತಕ್ಕಂಥ ಒಂದು ಪದ್ಧತಿ. ಈ ಪದ್ಧತಿ ಏನಂದರೆ ಗ್ರಾಮಕ್ಕೆ ಒಂದು ಒಳ್ಳೆ ಒಳಿತಾಗಲಿ ಅನ್ನೋ ಉದ್ದೇಶ ಅಷ್ಟೇ. ಎಲ್ಲ ಜನಾಂಗದವರು ಸೇರಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಯಾವುದೇ ರೀತಿಯ ಭೇದ ಭಾವ ಇಲ್ಲ. ನಮ್ಮವರ ಜನರಿಂದ ಪಕ್ಕದವರ ಜನತೆ ಸಹ ಇಲ್ಲಿ ಬಂದು ಕಾರ್ಯಕ್ರಮ ಭಾಗವಹಿಸ್ತಾರೆ. ಈ ಮಹದೇಶ್ವರ ಪರವಂತಕ್ಕಂಥ ಒಂದು ಸಾಂಸ್ಕೃತಿಕ ಒಂದು ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಂದು ಕಾರ್ಯಕ್ರಮ ಇದು. ಒಟ್ಟನೆ ಜನತೆಗೆ ಒಳಿತಾಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅವರ ಜನರೆಲ್ಲ ಸಹಿತ ನಾವು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಂದಲೇ ಎತ್ತಿರ್ತಕ್ಕಂತಹ ಒಂದು ದಿನಸಿಯಿಂದ ಅದನ್ನೇ ಸಹ ನಾವು ಪ್ರಸಾದ ರೀತಿಯಲ್ಲಿ ತಯಾರು ಮಾಡಿ ಸಾರ್ವಜನಿಕರಿಗೆ ಅದನ್ನೇ ಪ್ರಸಾದ ರೀತಿಯಲ್ಲಿ ವಿನಿಯೋಗ ಮಾಡ್ತಾ ಇದ್ದೀವಿ. ಎಲ್ಲ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಡೆಸ್ಕೊಡ್ತಾ ಇದ್ದೀವಿ. ಖುಷಿ ಆಗ್ತಾ ಇದೆ. ಸುಮ್ಮನೆ ಎಲ್ಲ ಜನಕ್ಕೆ ಇದ್ದಾರೆ, ಎಲ್ಲ ಸ್ನೇಹಿತರಿದ್ದಾರೆ, ಆಚೆಪಾಚೆ ಅಕ್ಕಪಕ್ಕ ಊರ ಗ್ರಾಮಸ್ಥರು ಬಂದಿದ್ದಾರೆ, ಬೆಂಗಳೂರಲ್ಲಿ ಅಷ್ಟಕ್ಕಂತ ನಮ್ಮ ಗ್ರಾಮಸ್ಥರು ಬಂದಿದ್ದಾರೆ. ಎಲ್ಲರೂ ಖುಷಿಯಾಗಿದ್ದಾರೆ. ಒಂದು ಒಳ್ಳೆತನದ ಒಂದು ಒಳ್ಳೆ ಉದ್ದೇಶದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸಮಾಜಕ್ಕೆ ಏನಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥ ಸಂದೇಶ ನೀಡ್ತಾ ಇದ್ದೀವಿ. ಯಾವುದೇ ಜನಾಂಗದ ಇರಬಹುದು, ಭಾವ ಏನೂ ಇಲ್ಲ, ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಒಂದು ಶಾಂತಿ ನೆಲೆಸಲಿ. ಎಲ್ಲರ ಮನಸ್ಸಲ್ಲಿ ಯಾವುದೇ ರೀತಿ ವೈಷಮ್ಯ ಇದೆ, ಒಗ್ಗಟ್ಟಿನಲ್ಲಿ ದೇವತಾ ಕರೆ ಮಾಡಿ ಸಮಾಜದಲ್ಲಿ ಒಂದು ಶಾಂತಿ ನಡೆಸಬೇಕು ಅಂತ ನಮ್ಮ ಉದ್ದೇಶ ಮಾಡ್ತಾ ಇದ್ದೀವಿ. ಇಂಥದ್ದೊಂದು ಆಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಟಿ ಬೇಗೂರಿನ ಬಳಿ ಇರುವ ಬೈರನ ಹಳ್ಳಿಯಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರುತ್ತಿದೆ. ಆ ಗ್ರಾಮದ ಪುರಾತನ ಪ್ರಸಿದ್ಧ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಜೊತೆಗೆ ಚಪ್ಪರದ ಚಿಕ್ಕ ಮಂಟಪ ನಿರ್ಮಿಸುವ ಮೂಲಕ ಮಹದೇಶ್ವರ ಸ್ವಾಮಿಗೆ ಅರ್ಚನೆಗೈದು ಎಲ್ಲರೂ ಕುಳಿತು ಒಟ್ಟಿಗೆ ಭೋಜನ ಸವಿಯುವ ಮೂಲಕ ವಿಶೇಷ ವನ ಮಹೋತ್ಸವ ಹಬ್ಬದ ಆಚರಣೆಯನ್ನು ಬೈರನ ಹಳ್ಳಿಯ ಗ್ರಾಮಸ್ಥರು ಆಚರಿಸಿ ನಾವೆಲ್ಲ ಒಂದೇ ಎಂಬ ಸಮಾನತೆಯನ್ನು ಸಾರುವ ಮೂಲಕ ಮಾದರಿಯಾಗಿದ್ದಾರೆ ಬೈರನ ಹಳ್ಳಿ ಗ್ರಾಮಸ್ಥರು. ತಲಾಂತರದಿಂದ ಹಿರಿಯರು ಮಾಡ್ಕೊಂಡು ಬರ್ತಿರ್ತಕ್ಕಂಥ ಮಹದೇಶ್ವರನ ಪರವ್ ಅಂತ ಹೇಳಿದರು. ಮಹದೇಶ್ವರನ ಪರವು ಇದು ಗ್ರಾಮದಲ್ಲಿ ದಿನಸಿ ಗ್ರಾಮದ ಜನತೆಯಿಂದನೇ ಎತ್ತಿ ಅವರಿಗೆ ಒಂದು ಪ್ರಸಾದ ವಿನಿಯೋಗ ಮಾಡೋಂಥ ಒಂದು ಕಾರ್ಯಕ್ರಮ ಇದು. ಇದು ಪ್ರತಿ ವರ್ಷ ಯುಗಾದಿ ಕಳೆದ ಮೇಲೆ ಮಾಡೋಂಥದ್ದು, ಹಬ್ಬದ ರೀತಿಯಲ್ಲೇ ಮಾಡೋಂಥದ್ದು ಒಂದು ಹಬ್ಬ ಇದು. ಇದು ತಲೆ ತಲಾಂತರದಿಂದ ಮಾಡ್ಕೊಂಬಂದಿದ್ದಾರೆ ಹಿರಿಯರು. ಈಗ ನಾವು ಇವರು ಅದನ್ನು ಕಂಟಿನ್ಯೂ ಮಾಡ್ಕೊಂಬಂದಿದ್ದೀವಿ. ಇದು ನಡ್ಕೊಂಡು ಹೋಗ್ತಾ ಇದೆ. ಇದು ಊರಿನಲ್ಲಿ ಒಂದು ಒಗ್ಗಟ್ಟಿನ ಪ್ರದರ್ಶನ. ಎಲ್ಲ ಅಣ್ಣ ತಮ್ಮಂದಿರೋ ಥರ ಊರಿನ ಗ್ರಾಮಸ್ಥರು ಎಲ್ಲ ಒಂದಾಗಿ ಅವರೇ ಎಲ್ಲ ಇದರಲ್ಲಿ ಭಾಗವಹಿಸಿ ಎಲ್ಲ ಮಾಡಿ ಒಂದು ಸುಸೂತ್ರವಾಗಿ ನಡೆಸ್ಕೊಡ್ತಾರೆ ಈ ಒಂದು ಕಾರ್ಯಕ್ರಮ. ಇದನ್ನು ಒಂದು ಮೊನ್ನೆ ಲಾಸ್ಟ್ ಇಯರು ಮಾಡಿದ್ವ. ಒಂದು ಎರಡು ವರ್ಷದ ಮುಂಚೆ ಕೊರೋನಾ ಬಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ, ಹಾಗಾಗಿ ಒಂದು ಎರಡು ವರ್ಷ ನಿಲ್ಲಿಸಿದ್ವಿ. ಮತ್ತು ಲಾಸ್ಟ್ ಇಯರಿಂದ ಕಂಟಿನ್ಯೂ ಮಾಡ್ತೀವಿ. ಚೆನ್ನಾಗಿ ನಡೀತಾ ಇದೆ. ಸರ್, ತಮ್ಮ ಹೆಸರು? ಶ್ರೀನಿವಾಸ. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗ್ಲ.